ಬಾಗೇಪಲ್ಲಿ ತಾಲೂಕಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಪರಕೋಡು ಚಿತ್ರಾವತಿ ಹಾಗೂ ಬಿಳ್ಳೂರಿನ ಬಳಿ ಇರುವ ವಂಡಮಾನ್ ಅಣೆಕಟ್ಟುಗಳು ಸೇರಿದಂತೆ ಕೆರೆ ಕುಂಟೆಗಳು ಕೋಡಿ ಹರಿಯುತ್ತಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಕೋಡಿ ನೀರು ರಭಸವಾಗಿ ಹರಿಯುತ್ತಿದೆ. ಇದರಿಂದ ಗ್ರಾಮಸ್ಥರು ಸಂಚಾರಕ್ಕೆ ಪರದಾಡುತ್ತಿದ್ದಾರೆ. ನೀರಿನ ರಭಸ ಹೆಚ್ಚಾಗಿರುವುದರಿಂದ ಸಂಚಾರ ಕಡಿತಗೊಂಡಿದೆ. ಅಲ್ಲದೆ ಕೆಲ ರಸ್ತೆಗಳು ಹಾನಿಯಾಗಿದೆ. ರಸ್ತೆಯ ಗುಂಡಿಗಳಲ್ಲಿ ನೀರು ಸಂಗ್ರಹ ಆಗಿದೆ. ರಸ್ತೆಗಳು ಕೆಸರುಗದ್ದೆ ಅಂತಾಗಿವೆ. ತಾಲೂಕಿನ ಮಿಟ್ಟೇಮರಿ ಚಿಂತಾಮಣಿ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದ ಕೆರೆ ಇದೀಗ ತುಂಬಿ ಹರಿಯುತ್ತಿದೆ. ಇತ್ತೀಚೆಗೆ ಬಿದ್ದ ಭಾರೀ ಮಳೆ ಪರಿಣಾಮದಿಂದ ಬಾಗೇಪಲ್ಲಿ ಚಿಂತಾಮಣಿ ರಸ್ತೆಯಲ್ಲಿನ ಮಿಟ್ಟೇಮರಿ ಕೆರೆಯಲ್ಲಿ ನೀರು ರಭಸವಾಗಿ ಕೋಡಿ ಹರಿದಿದೆ. ಬಾಗೇಪಲ್ಲಿಯಿಂದ ಚಿಂತಾಮಣಿ ಕಡೆಗೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಾರೆ. ಆದರೆ ಸ್ವಲ್ಪ ಯಾಮಾರಿದರೂ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಕೂಡಲೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಸಂಚಾರಕ್ಕೆ ತುರ್ತು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಮುಟ್ಟೇಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕೆರೆ ಕೋಡಿ ಮಿನಿಮಮ್ ಬಂದರೆ ಈಗ ಒಂದು 10 ದಿವಸದಿಂದ ಕೋಡಿ ಹೋಗ್ತಾ ಇದೆ. ಒಂದು ಹಲವಾರು ರೀತಿಯಲ್ಲಿ ಗುಳಿಗಳಿಗೆ ಬಿಟ್ಟು ತುಂಬ ಜನ ತೊಂದರೆ ಆಗ್ತಾ ಇದೆ. ಅಪಘಾತಗಳು ಸಹ ನಡೆದಿದೆ. ಆದರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಇದಕ್ಕೆ ಸಂಬಂಧಪಟ್ಟ ತುರ್ತು ವ್ಯವಸ್ಥೆ ಮಾಡಬೇಕು. ನಿನ್ನೆ ಎಲ್ಲ ATS ಬಸ್ ಅಂತ ನಿಂತ್ಕೊಂಡ್ಬಿಟ್ಟು ತೊಂದರೆ ಆಗಿತ್ತು. ಈಗ ಕೊನೆಗೆ ಬ್ಯಾರಿಕೇಡ್ ಹಾಕಿ ಪಂಚಾಯತ್ ಆಗಲಿ ಇಲ್ಲ ಜಿಲ್ಲಾ ವತಿಯಿಂದ ಆಗಲಿ ಈ ಕೋಡಿ ಹರಿದ್ರಿಂದ ಎಷ್ಟು ಅಪಘಾತಗಳಾಗ್ತಾ ಇದೆ ನೀವೇ ಕಣ್ಣಾರೆ ನೋಡಿ. ಏನು ಬೇಕಾದ ನೋಡಿ, ಅದು ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿ ಆದರೂ ಸಹ ಅದು ಹೋಗ್ತಾನೆ. ಪಂಚಾಯತಿ ಅವರು ಕೇಳಿದ್ರೆ ನಮ್ಮ ಸಂಬಂಧ ಇಲ್ಲ, ಇದು ನಾವು ಬರಲ್ಲ ಅಂತ ನೆನಪು. 50 ಗಾಡಿಗಳು ಇದ್ದು ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದುವರೆಗೂ ಪ್ರಾಣ ಅಪಾಯ ಏನೂ ಆಗಿಲ್ಲ. ಆ ಕಾರಣದಿಂದ ಈಗಲೇ ತುರ್ತು ವ್ಯವಸ್ಥೆ ಮಾಡಿ ಈಗಲೇ ಇದು ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂದುಬಿಟ್ಟು ಇದನ್ನು ಕೇರ್ ತಗೊಂಡು ಮಾಡಿದ್ರೆ. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ.